ತನಿ ನನಿ ತಂದಾನೇ ನನಿತಾನ. ಇತ್ತೋಗೋ ಮತ್ ಹೇಳು. ಸಾಕು. ಯಾಕೆ, ಏನಯ್ಯ ಇಷ್ಟೇ ರಾಸಾಯನಿಕ ಗೊಬ್ಬರ ಸಾಕ? ಬೇಸಾಯ ಬಿಡ್ತಿದ್ದೀಯಾ? ಬೇಸಾಯ ಅಲ್ಲ, ದಡ್ಡತನಾನ. ಮಣ್ಣಿನ ಪರೀಕ್ಷಣೆ ಮಾಡಿಸ್ದೆ. ಇನ್ನಂತೂ ಅಣ್ಣ ಅವ್ರೆ, ಎಷ್ಟು ಬೇಕೋ ಅಷ್ಟೇ ಗೊಬ್ಬರ ಹೊಲಕ್ಕೆ ಹಾಕ್ತೀನಿ. ರೈತ ಬಾಂಧವರೇ, ಇಂದೇ ನಿಮ್ಮ ಜಿಲ್ಲೆಯ ಸಮೀಪದ ಮಣ್ಣು ಪರೀಕ್ಷಾ ಪ್ರಯೋಗಶಾಲೆಯಲ್ಲಿ ಮಣ್ಣಿನ ಪರೀಕ್ಷಣೆಯನ್ನು ಖಂಡಿತ ಮಾಡಿಸಿ ಮತ್ತು ಮಣ್ಣಿನಲ್ಲಿನ ಪೋಷಕಾಂಶ, ಆರ್ದ್ರತೆ ಮತ್ತು ಗಿಡದ ಬೆಳವಣಿಗೆ ಅನುಸಾರ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶ ಹಾಕಿ. ಇದಲ್ಲದೆ ಮಣ್ಣಿನಲ್ಲಿ ಗಂಧಕ, ಸತುವು, ಬೋರಾನ್ ನಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಪರೀಕ್ಷಿಸಲು ಮರೆಯದಿರಿ. ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರದ ಸರಿಯಾದ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಾಪಾಡಿ ಉತ್ಪಾದನೆ ಹೆಚ್ಚಿಸಿ ಖರ್ಚು ಕಡಿಮೆ ಮಾಡಿ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಯೋಗ ನೀಡಿ. ಜೊತೆಗೆ ನಿಧಾನವಾಗಿ ನೈಟ್ರೋಜನ್ ಅನ್ನು ಒದಗಿಸುವ ಗೊಬ್ಬರಗಳು ಅಂದರೆ ಬೇವು ಲೇಪಿಸಿದ ಯೂರಿಯಾಗೆ ಆದ್ಯತೆ ಕೊಡಿ ಮತ್ತು ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಅರೆ ವಾ, ನೀನಂತೂ ನಿಜವಾಗ್ಲೂ ಜಾನ್ ಆಗಿಬಿಟ್ಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪದ ಕೃಷಿ ಅಧಿಕಾರಿ ಅಥವಾ ರೈತರ ಕಾಲ್ ಸೆಂಟರ್. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬರ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಎದುರಿಸುವ ನಿಟ್ಟಿನಲ್ಲಿ ರೈತರ ತಾಕಿನಲ್ಲೇ ಹಸಿರು ಮೇವು ನರ್ಸರಿಯನ್ನು ನಿರ್ಮಾಣ ಮಾಡಿಕೊಳ್ಳುವ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಏರ್ಪಡಿಸಿದೆ. ಹೆಚ್ಚಿನ ಪೌಷ್ಟಿಕಾಂಶವುಳ್ಳ ವಿವಿಧ ತಳಿಗಳ ಮೇವಿನ ಬೆಳೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ತಜ್ಞರು. ಈ ಒಂದು ಸೊಟ್ರು ಗ್ರಾಮದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಂತಹ ಜನವಾರುಗಳಿಗೆ ಪೌಷ್ಟಿಕತೆ ದೊರೆಯಲು ಅನುಕೂಲವಾಗುವಂತೆ ಈ ಒಂದು ರೈತರ ಒಂದು ಹೊಲದಲ್ಲಿ 5 ಮೇವಿನ ತಳಿಯ ಪ್ರಾತ್ಯಕ್ಷಿಕೆಗಳನ್ನು ಹಾಕಲಾಗಿದೆ. ಅದರಲ್ಲಿ ಸಿಗ್ನಲ್ ಗ್ರಾಸ್ ಅಂತ, G2 ಅಂತ, ನೇಪಿಯರು, ಹೆಜ್ ಲುಸರ್ನ್ ಅಂತ. ಈ ಒಂದು ಹುಲ್ಲನ್ನು ಜಾನುವಾರುಗಳಿಗೆ ಮೇಯಿಸೋದ್ರಿಂದ ಎಲ್ಲ ಜಾನುವಾರುಗಳಿಗೆ ಪೌಷ್ಟಿಕತೆಯೆಲ್ಲ ದೊರೆಯುತ್ತದೆ. ಇದರಲ್ಲಿ ಮುಖ್ಯವಾಗಿ ಹೆಜ್ ಲುಸರ್ನ್ ಅಂತ ಒಂದು ದ್ವಿದಳ ಒಂದು ಹುಲ್ಲು ಇದೆ. ಈ ಒಂದು ಹುಲ್ಲನ್ನು ಜಾನುವಾರುಗಳಿಗೆ ಮೇಯಿಸೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ, ಪ್ರೋಟೀನ್ ದೊರೆಯೋದ್ರಿಂದ ಹಾಲಿನ ಒಂದು ಇಳುವರಿ ಜಾಸ್ತಿ ಆಗ್ತದೆ. ಇದು ಮತ್ತೆ ಇಲ್ಲಿ ರೈತರು ಇದನ್ನ ಉಪಯೋಗಿಸೋದ್ರಿಂದ ಅವರೇ ಸ್ವತಃ ಹೇಳಿದ್ದಾರೆ, 4 ಲೀಟರ್ ಕೊಡ್ತಕ್ಕಂತ ಒಂದು ಹಸು ಈಗ 6 ಲೀಟರ್ ಹಾಲು ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿನ ಭಾಗದ ರೈತರಿಗೆ ಮತ್ತು ಹೆಚ್ಚಿನ ರೈತರಿಗೆ ನಾನು ಈ ರೀತಿಯ ಮೇವಿನ ಒಂದು ಬೆಳೆಗಳ ಒಂದು ಬೇಕಂತ ಹೇಳಿದ್ರೆ ನಾನು ಯೂನಿವರ್ಸಿಟಿಗೆ ಹೋಗಿಬಿಟ್ಟು ಅಲ್ಲಿಂದ ತರಿಸಿಕೊಡ್ತಿದ್ದೆ, ಬಹಳ ಕಷ್ಟಕರವಾಗಿತ್ತು. ಈಗ ಸಮೀಪದಲ್ಲೇ ಒಂದು ಈ ಭಾಗದ ರೈತರಿಗೆ ಯಾರಾದರೂ ಈ ಒಂದು ಮೇವಿನ ತಳಿಗಳು ಬೇಕಾದಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆ ಬಂದು ಈ ಮೇವಿನ ಸಿಗತಕ್ಕಂತ ಸಾಧ್ಯತೆ ಇದೆ ಅಂತ, ಇದು ಬಹಳ ಅನುಕೂಲ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಶಿರಸಿ ತಾಲೂಕು ತಾರಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಮಧುಕೇಶ್ವರ ಜನಕ ಹೆಗಡೆ ಅವರು ತಮ್ಮ ಅಡಿಕೆ ಕೃಷಿಯ ಜೊತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೇನು ಸಾಕಣೆ ಕೈಗೊಂಡಿದ್ದಾರೆ. ಗುಣಮಟ್ಟದ ಜೇನುತುಪ್ಪದ ಉತ್ಪಾದನೆಯ ಜೊತೆಗೆ ಅದರ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಜೇನು ಕುಟುಂಬಗಳನ್ನೂ ಸಹ ಮಾರಾಟ ಮಾಡಿ ಹೆಚ್ಚಿನ ಆದಾಯ ಗಳಿಸುತ್ತಿರುವ ಶ್ರೀ ಮಧುಕೇಶ್ವರ ಜನಕ ಹೆಗಡೆ ಅವರು ಜೇನು ಸಾಕಣೆಯಿಂದ ತಾವು ಬೆಳೆದ ತೋಟಗಾರಿಕಾ ಬೆಳೆಗಳ ಇಳುವರಿಯಲ್ಲಿ ಹೆಚ್ಚಳ ಕಂಡುಬಂದಿದೆ ಎನ್ನುತ್ತಾರೆ. ನಾನು ಹೆಚ್ಚಾಗಿ ಈ ಜೇನು ಕೃಷಿಯನ್ನು ಮಾಡ್ತಾ ಬಹಳ ವರ್ಷದಿಂದ ಬಂದಿದ್ದೇನೆ. ಜೇನು ಕೃಷಿಯಿಂದನೇ ಇವತ್ತು ಹೆಚ್ಚು ಈ ಪರಾಗಸ್ಪರ್ಶ ಆಗಿ ಎಲ್ಲರ ತೋಟದಲ್ಲೂ ಕೂಡ ಇಳುವರಿ ಜಾಸ್ತಿ ಬರ್ತಾ ಇದೆ. ನಾವು ಬರೇ ಜೇನು ತುಪ್ಪ ಒಂದೇ ಅಲ್ಲ, ಈ ಜೇನಿನಿಂದ ಜೇನಿನ ಪರಾಗವನ್ನು ಕೂಡ ನಾವು ತೆಗಿತೇವೆ. ಜೇನಿನ ಪರಾಗ ಬಹು ಮುಖ್ಯವಾದಂಥ ಒಂದು ಆಹಾರ. ಈ ಜೇನಿನ ಪರಾಗವನ್ನು ನಾವು ತೆಗೆಯುವಿಕೆ ನಮಗೆ ಬಹಳ ಸುಲಭದ ಕೆಲಸ ಇದು. ಯಾಕೆ ಕೇಳಿದರೆ ಜೇನು ಹೆಚ್ಚಾಗಿ ಹೊರಗಡೆ ಹೂವಿಗೆ ಹೋಗ್ತವೆ, ಹೂವಿಗೆ ಹೋಗಿ ಅದರಲ್ಲಿ ಪುಷ್ಪರಸ ಮತ್ತು ಪರಾಗ ಎರಡು ಇದಿದೆ. ಆವಾಗ ಏನು ಮಾಡ್ತದೆ ಕೇಳಿದರೆ ಅದು ಜೇನು ಪುಷ್ಪರಸವನ್ನು ತಾನು ಹೀರಿಕೊಳ್ತದೆ, ಆನಂತರ ಪರಾಗವನ್ನು ತನ್ನ ಪೊಲನ್ ಬಕೆಟ್ ಅಂತ ಏನು ಜೇನಿಗೆ ಇರ್ತದೆ, ಆ ಪೊಲನ್ ಬಕೆಟ್ ಮುಖಾಂತರ ಅದು ಕಾಲುಗಳಲ್ಲಿ ಅದು ಜೇನು ಪರಾಗವನ್ನು ತಗೊಂಡು ಬರ್ತದೆ. ತಗೊಂಡು ಬಂದು
ಅದು ಹೆಚ್ಚಾಗಿ ಈ ಜೇನಿನ ಪೆಟ್ಟಿಗೆ ಖಾಲಿ ಪೆಟ್ಟಿಗೆ ಇದ್ದರೆ ಸೀದಾ ಒಳಕ್ಕೆ ನುಗ್ಗಿಬಿಡ್ತದೆ. ಆವಾಗ ಏನು ಮಾಡ್ತೇವೆ ಕೇಳಿದರೆ ನಾವು 15 ದಿವಸಕ್ಕೆ ಒಮ್ಮೆ ನಾವು ಈ ಜೇನಿನ ಟ್ರ್ಯಾಪ್ ಗೇಟ್ ಅಥವಾ ಪೋಲನ್ ಟ್ರ್ಯಾಪ್ ಗೇಟನ್ನು ಅಳವಡಿಸ್ತೇವೆ. ಈ ಪೋಲನ್ ಟ್ರ್ಯಾಪ್ ಗೇಟನ್ನು ನಾವು ಜೇನು ಪೆಟ್ಟಿಗೆಯ ಎದುರು ಭಾಗದಲ್ಲಿ ಈ ಥರ ಅಳವಡಿಸ್ಬೇಕು. ಇದು ಇದೇನಾಗುತ್ತೆ ಕೇಳಿದರೆ ಈಗ ಜೇನು ಹುಳ ಬಂದವು ಒಳಗಡೆ ಇಲ್ಲೆಲ್ಲೂ ಹೋಗಲಿಕ್ಕೆ ಅವಕ್ಕೆ ದ್ವಾರ ಇಲ್ಲ, ಸೀದಾ ಡೈರೆಕ್ಟಾಗಿ ಈ ಹೋಲ್ಗಳ ಮುಖಾಂತರನೇ ಅವು ಒಳಗೆ ನುಗ್ತವೆ. ನುಗ್ಗುವಾಗ ಇಲ್ಲಿ ಪರಾಗ ಕೆಳಗಡೆ ಬೀಳುತ್ತೆ, ಅವಕ್ಕೆ ವಾಪಸ್ ಅದನ್ನು ತೆಗಿಲಿಕ್ಕೆ ಕೆಳಗಡೆ ಇಳಿಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಸಣ್ಣ ಸಣ್ಣ ಹೋಲ್ಗಳಿರೋದ್ರಿಂದ ಈ ಪರಾಗವನ್ನು ಕಲೆಕ್ಟ್ ವಾಪಸ್ ತಗೊಂಡು ಹೋಗಲಿಕ್ಕೆ ಅವಕ್ಕೆ ಆಗೋದಿಲ್ಲ. ಈ ಥರ ನಾವು ಪೆಟ್ಟಿಗೆಗೆ ಅಳವಡಿಸಿದಂತಹ ಈ ಪೋಲನ್ ಟ್ರ್ಯಾಪ್ ಗೇಟನ್ನು ನಾವು ಈ ಥರ ಡ್ರಾವರ್ನಲ್ಲಿ ಈ ಥರ ಕಲೆಕ್ಟ್ ಆಗಿರ್ತದೆ. ಆನಂತರ ಇದನ್ನು ನಾವು ತೆಗೆದುಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇದು ಇದು ಬಹಳ ಒಳ್ಳೆ ಮನುಷ್ಯನಿಗೆ ಉಪಕಾರಿ. ಇದು ಇದು ಪರ್ಮ್ ಕೌಂಟ್ಸ್ ಜಾಸ್ತಿ ಮಾಡುವಂಥದ್ದು ಕೂಡ ವಿಶೇಷತೆ ಇದೆ. ಈಗ ಮನುಷ್ಯರಲ್ಲಿ ನಪುಂಸಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಇದು ಬಹಳ ಒಳ್ಳೆ ಸಹಕಾರಿ. ಇದನ್ನು ಡೈಲಿ ಇದನ್ನು ಸೇವನೆ ಮಾಡೋದ್ರಿಂದ ಅಥವಾ ಇದರದ್ದೇ ಆಹಾರದ ತಯಾರಿಕೆ ಮಾಡಿ ಇದರದ್ದು ಕೆಲವೊಂದು ಔಷಧಿಯನ್ನು ತಯಾರು ಮಾಡ್ತೇವೆ. ಇದಕ್ಕೆ ಬೇಡಿಕೆ ಕೂಡ ಅಷ್ಟೇ ಇದೆ ಮಾರುಕಟ್ಟೆಯಲ್ಲಿ. ಇದರ ಲಭ್ಯತೆಗೆ ಅನುಸಾರವಾಗಿ ನಾವು ಇದರ ಪ್ರಾಡಕ್ಟನ್ನು ತಯಾರಿ ಮಾಡ್ತೇವೆ. ಕೆಲವೊಂದು ಸತಿ ಇದರದ್ದು ಪ್ರಾಡಕ್ಟ್ಗಳಲ್ಲಿ ತಯಾರು ಮಾಡಲಿಕ್ಕೆ ನಮಗೆ ಕೆಲವೊಂದು ಈ ಪರಾಗದ ಕೊರತೆ ಆಗ್ತದೆ. ಯಾಕೆ ಕೇಳಿದರೆ ಎಲ್ಲ ಟೈಮ್ನಲ್ಲೂ ಕೂಡ ಇದು ಸಿಗುವಂಥದ್ದಲ್ಲ. ಇದನ್ನು ಬಂದಂಥದ್ದನ್ನು ನಾವು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಇದನ್ನು ಸ್ಟೋರ್ ಮಾಡಿ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಇದನ್ನು ಬಳಸ್ಕೊಳ್ತೇವೆ. ಪರಾಗದ ಮುಖಕ್ಕೆ ಹಚ್ಚುವಂತಹ ಫೇಸ್ ಪೌಡರ್ ಕೂಡ ಇದನ್ನು ಮಾಡಲಿಕ್ಕೆ ಬಹಳ ಒಳ್ಳೆಯ ಇದು. ಇದು ಇದು ಬಹಳ ಒಳ್ಳೆಯ ಆರೋಗ್ಯವರ್ಧಕ ಆಹಾರ. ಜೇನು ಪರಾಗ ಕೂಡ ಇವತ್ತು ಬಹಳ ಬೇಡಿಕೆ ಇದೆ. ಇದಕ್ಕೆ ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಈ ತುಡುವೆ ಜೇನಿನ ಒಂದು ತುಪ್ಪಕ್ಕೆ ಅಲ್ಲ ಪರಾಗಕ್ಕೆ ನಮಗೆ ಕೆಜಿಗೆ 15-20 ಸಾವಿರದಷ್ಟು ನಮಗೆ ಲಭ್ಯವಾಗ್ತದೆ. ಹಾಗಾಗಿ ಈ ಜೇನಿನ ಪರಾಗ ಕೂಡ ಒಂದು ಆದಾಯ ಜೇನಿನ ಕೃಷಿಯಲ್ಲಿ. ರಾಜ್ಯದ ಕರಾವಳಿಯ ಎಲ್ಲಾ ಜಿಲ್ಲೆಗಳು, ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಕೊಪ್ಪಳ ಹಾಗೂ ದಕ್ಷಿಣ ಒಳನಾಡಿನ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಲಿದೆ. ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಭತ್ತ ಗಂಗಾವತಿಯಲ್ಲಿ ಹಳೆ ಸೋನಾ ಮಸೂರಿ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 2,680 ರೂಪಾಯಿಗಳು. ಟಿ ನರಸೀಪುರದಲ್ಲಿ ಭತ್ತ 1,800 ರೂಪಾಯಿಗಳಿಂದ 2,000 ರೂಪಾಯಿಗಳು. ಮಾನ್ವಿಯಲ್ಲಿ ಹಳೆ ಸೋನಾ ಮಸೂರಿ 2,150 ರೂಪಾಯಿಗಳಿಂದ 2,665 ರೂಪಾಯಿಗಳು. ಮೆಕ್ಕೆಜೋಳ ಕೆಆರ್ ನಗರದಲ್ಲಿ ಸ್ಥಳೀಯ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,300 ರೂಪಾಯಿಗಳು. ಹಗರಿಬೊಮ್ಮನಹಳ್ಳಿಯಲ್ಲಿ ಹೈಬ್ರಿಡ್ ಸ್ಥಳೀಯ 1,300 ರೂಪಾಯಿಗಳು. ಹಾನಗಲ್ನಲ್ಲಿ ಸ್ಥಳೀಯ 1,250 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಯೂರಿಯಾ ಕಾ ಸ್ವದೇಶಿ ಉತ್ಪಾದನ 70 ಲಾಖ ಟನ್ ಬಢಾನೆ ಕೆ ಲಿಯೆ 6 ಉರ್ವರಕ್ ಸಂಯಂತ್ರೋ ಕಾ ಉದ್ಧಾರ ಕಿಯಾ ಜಾ ರಹಾ ಹೈ. FCIL ಕೆ ಗೋರಖ್ಪುರ್, ಸಿಂದ್ರಿ, ತಲ್ಚರ್ ಔರ್ ರಾಮಗುಂಡಂ ಸಂಯಂತ್ರ, HFCL ಕಿ ಬರೌನಿ ಇಕಾಯಿ ಔರ್ VVFCL ಕಿ ನಾಮರೂಪ್ ಫೋರ್ಥ. ಸೋನೆ ಪರ್ ಸುಹಾಗಾ ಯೇ ಹೈ ಕಿ ದೇಶ್ ಮೇ ಅಬ್ ಬನೇಗಾ ಸಿರ್ಫ್ ನೀಮ್ ಲೇಪಿತ ಯೂರಿಯಾ, ಕ್ಯೋಂಕಿ ಇಸ್ಸೆ ಹೋಗಾ ಕಿಸಾನೋ ಕಾ ಫಾಯದಾ ಹೀ ಫಾಯದಾ. ಅನಾಜ ಕಾ ಉತ್ಪಾದನ 10% ತಕ್ ಬಢೇಗಾ, ಬಢೇಗಿ 10-15% ನೈಟ್ರೋಜನ್ ಕ್ಷಮತಾ.
ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ರೈತ ಬಾಂಧವರು ತೋಟಗಾರಿಕಾ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಾರೆ. ಹತ್ತಿ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಅದನ್ನು ರೈತರು ಬಿಳಿ ಬಂಗಾರವೆಂದೇ ಕರೆಯುತ್ತಾರೆ. ಆದರೆ ಹತ್ತಿಯಲ್ಲಿಯೂ ಇತರ ಬೆಳೆಗಳಂತೆ ಕೀಟಬಾಧೆ ಕಂಡುಬರುತ್ತದೆ. ಹತ್ತಿಯಲ್ಲಿ ಆರಂಭಿಕ ಹಂತದಿಂದಲೂ ಕೀಟಬಾಧೆ ಕಂಡುಬರುವುದು ಅದರ ಇಳುವರಿ ಕುಂಠಿತಗೊಳ್ಳಲು ಕಾರಣವಾಗಿದೆ. ಕಾಂಡಕೊರಕ ಕೀಟ, ರಸಹೀರುವ ಕೀಟ, ಎಲೆ ತಿನ್ನುವ ಕೀಟ, ಮೊಗ್ಗು ಬಾಧಿಸುವ ಕೀಟ, ಕಾಯಿಕೊರಕ, ಹೀಗೆ ಹಲವಾರು ಕೀಟಗಳು ಬಾಧಿಸುತ್ತವೆ. ಹತ್ತಿ ಬೆಳೆ ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ. ಈ ವಾಣಿಜ್ಯ ಬೆಳೆಯ ಬೆಳವಣಿಗೆ ಅಥವಾ ಇಳುವರಿ ಕುಂಠಿತ ಆಗಲಿಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಈ ಬೆಳೆಯುವ ಕಾಲಾವಧಿ ಉದ್ದಕ್ಕೂ ಹಲವಾರು ಕೀಟಗಳು, ಕಾಂಡು ಕೊರಿಯುವಂಥ ಕೀಟ, ಎಲೆ ತಿನ್ನುವಂಥ ಕೀಟಗಳು, ರಸ ಇರುವಂಥ ಕೀಟಗಳು ಮತ್ತು ಕಾಯಿಕೊರಕಗಳು, ಹೀಗೆ ಹಲವಾರು ಕೀಟಗಳು ಈ ಬೆಳೆಯ ಕಾಲಾವಧಿ ಉದ್ದಕ್ಕೂ ಕಾಣಿಸಿಕೊಂಡು ಬೆಳೆಯನ್ನು ಬಾಧಿಸಿ ಇಳುವರಿ ಮೇಲೆ ನೇರವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡುತ್ತವೆ. ಪ್ರಸ್ತುತ ಹತ್ತಿ ಬೆಳೆ 75 ದಿನಗಳದ್ದಾಗಿದ್ದು ಕಾಂಡಕೊರಕ ಮತ್ತು ರಸ ಹೀರುವ ಕೀಟಬಾಧೆ ಹೆಚ್ಚು. ಸೆಪ್ಟೆಂಬರ್ ನಂತರ ಮಿರಿಡ್ ತಿಗಣೆ ಮತ್ತು ಬೆಂಕಿ ಹುಳದ ಬಾಧೆ ಹೆಚ್ಚುವ ಸಂಭವವಿದೆ. ಇವುಗಳ ಹತೋಟಿಗೆ ಸಮಗ್ರ ಪೀಡೆನಾಶಕ ಕ್ರಮ ಬಳಸುವುದು ಅವಶ್ಯಕ. ಬೆಂಡೆಯನ್ನು ಬಲೆ ಬೆಳೆಯಾಗಿ ಬಳಸಬಹುದು, ಇಲ್ಲವೇ ಸೂಕ್ತ ಕೀಟನಾಶಕವನ್ನು ಶಿಫಾರಿತ ಪ್ರಮಾಣದಲ್ಲಿ ಸಿಂಪಡಿಸಬೇಕು. ಈಗಾಗಲೇ ಹತ್ತಿ ಬಿತ್ತನೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಮೊದಲೇ ನಾವು ಈ ಕಾಂಡು ಕೊರಿಯುವಂಥ ಹುಳ ಅಥವಾ ಎಲೆ ತಿನ್ನುವ ಹುಳ ಅಥವಾ ಇನ್ನಿತರ ರಸ ಇರುವಂಥ ಕೀಟಗಳ ಹತೋಟಿಗೆ ನಾವಿಲ್ಲಿ ಬೆಂಡಿಯನ್ನು ಬಲೆ ಬೆಳೆಯಾಗಿ ಹಾಕಬಹುದಾಗಿತ್ತು. ಹಾಕಿದರೆ ಚೆನ್ನಾಗಿದೆ, ಹಾಕದೇ ಇದ್ದಂಥ ಒಂದು ಪಕ್ಷದಲ್ಲಿ ನಾವು ಈ ಕಾಂಡು ಕೊರಿಯುವ ಹುಳದ ಬಾಧೆಯ ಹತೋಟಿಗೆ ನಾವು ಇಲ್ಲಿ ಪರ್ಯಾಯವಾಗಿ ನಾವು ಈ ಪ್ರೊಫೆನಫಾಸ್ ಮತ್ತು DDVP ಈ ಕೀಟನಾಶಕಗಳ ಒಂದು ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿಗೆ ಈ ಪ್ರೊಫೆನಫಾಸ್ 2 ಮಿಲಿ ಮತ್ತು DDVP 0.5 ಮಿಲಿ ಅಂತ ಬಳಸಿ ಸಿಂಪಡಣೆ ಮಾಡಿದಲ್ಲೇ ಈ ಕೀಟವನ್ನು ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಸಸ್ಯಹೇನು, ಥ್ರಿಪ್ಸ್ ನುಸಿ ಮತ್ತು ಹಸಿರು ಜಿಗಿ ಹುಳು ಬಾಧೆ ಕಂಡುಬಂದಲ್ಲಿ ಎಲೆಗಳು ಮುದುರಿ ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹತ್ತಿ ಬೆಳೆಗಾರರು ತಜ್ಞರ ಶಿಫಾರಸ್ಸಿನ ಮೇರೆಗೆ ಸೂಕ್ತ ಕೀಟನಾಶಕ ಸಿಂಪರಣೆ ಮಾಡಿ ನಿಯಂತ್ರಣ ಕೈಗೊಳ್ಳಬಹುದು. ಈ ಹಂತದಲ್ಲಿ ಕೆಲವು ರಸ ಇರುವಂತಹ ಕೀಟಗಳು ಅಂತಂದ್ರೆ ಪ್ರಮುಖವಾಗಿ ಸಸ್ಯಹೇನು, ಥ್ರಿಪ್ಸ್ ನುಸಿ ಮತ್ತು ಹಸಿರು ಜಿಗಿ, ಈ ಕೀಟಗಳು ಬಹಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯನ್ನು ಬಾಧಿಸ್ತವೆ. ಈ ರಸ ಇರುವಂಥ ಕೀಟಗಳು ಎಲೆಗಳ ತಳಭಾಗದಲ್ಲಿ ಇದ್ದುಕೊಂಡು ರಸವನ್ನು ಹೀರುವುದರಿಂದ ಎಲೆಗಳು ಮುಟ್ರಿ ಬೆಳವಣಿಗೆ ಮೇಲೆ ನೇರವಾದಂಥ ಪರಿಣಾಮ ಉಂಟಾಗಿ ಇಳುವರಿ ಕುಂಠಿತಾಗುವಂಥ ಒಂದು ಸಾಧ್ಯತೆ ಇರ್ತದೆ. ಪ್ರಾರಂಭಿಕ ಹಂತದಲ್ಲಿ ಬೇವುಜನ್ಯ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 5 ಮಿಲಿ ಅಂತೆ ಅಥವಾ 10 ಲೀಟರ್ಗೆ 50 ಮಿಲಿ ಅಂತೆ, ಮುಂದೆ ಪಿಪ್ರೋನಿಲ್ ಅನ್ನುವಂಥ ಕೀಟನಾಶಕವನ್ನು ಪ್ರತಿ 10 ಲೀಟರ್ಗೆ ನಾವು 10 ಮಿಲಿ ಅಂತೆ ಅಥವಾ ಫ್ಲೋನಿಕಮೈಡ್ ಕೀಟನಾಶಕವನ್ನು ಪ್ರತಿ 10 ಲೀಟರ್ಗೆ 3 ಗ್ರಾಮದಂತೆ ಅಥವಾ ಡಯನೆಟೋಫೆರಾನ್ ಅನ್ನುವಂಥ ಕೀಟನಾಶಕವನ್ನು ಪ್ರತಿ 10 ಲೀಟರ್ಗೆ 3 ಗ್ರಾಮದಂತೆ. ಇಲ್ಲಿ ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕಗಳನ್ನು ನಾವು ಇಲ್ಲಿ ಬಳಸಬೇಕಾಗ್ತದೆ. ಪದೇ ಪದೇ ಒಂದೇ ಕೀಟನಾಶಕಗಳನ್ನು ರೈತರು ದಯಮಾಡಿ ಬಳಸಿಕೊಡುವುದು ಅವಶ್ಯಕತೆಗನುಸಾರವಾಗಿ ಈ ಕೀಟನಾಶಕಗಳನ್ನು ಬಳಸಬೇಕಾಗ್ತದೆ. ಈ ಕೀಟಗಳ ಸಂಖ್ಯೆಯನ್ನು ಆಧರಿಸಿ ಅವಶ್ಯಕತೆಗನುಸಾರ ಕೀಟನಾಶಕ ಬಳಸುವುದು ಗಮನಾರ್ಹ ಸಂಗತಿ. ಯಾವುದೇ ಕೀಟನಾಶಕನ ಬಳಸುವ ಪೂರ್ವದಲ್ಲಿ ಆರ್ಥಿಕ ಗರಿಷ್ಠ ಮಿತಿಯ ರೇಖೆ ಆಧಾರ ಮೇಲೆ ನಾವು ಕೀಟನಾಶಕಗಳನ್ನೇ ಬಳಸಬೇಕಾಗ್ತದೆ. ಉದಾಹರಣೆಗೆ ಈಗ ಸಸ್ಯಹೇನು ಅಥವಾ ಥ್ರಿಪ್ಸ್ ನುಸಿ, ಇವು ಪ್ರತಿ ಎಲೆಗೆ 10ಕ್ಕಿಂತ ಮೇಲೆ ಇದ್ದಾಗ ಮಾತ್ರ ಕೀಟನಾಶಕಗಳನ್ನ ಬಳಸಬೇಕು. ಅದರಂತೆ ರಸ ಇರುವಂಥ ಈ ಹಸಿರು ಜಿಗಿ ಹುಳದ ಬಾಧೆ ಅಥವಾ ಹುಳದ ಸಂಖ್ಯೆ ಪ್ರತಿ ಎಲೆಗೆ 2ಕ್ಕಿಂತ ಮೇಲೆ ಹೆಚ್ಚಿದ್ದಾಗ ಮಾತ್ರ ಕೀಟನಾಶಕಗಳನ್ನು ಬಳಸಬೇಕಾಗ್ತದೆ. ಮಿರಿಡ್ ತಿಗಣೆ ಮತ್ತು ಬೆಂಕಿ ಹುಳ ಬಾಧೆ ಹೂವು, ಮೊಗ್ಗು, ಬೆಳವಣಿಗೆ ಹಂತದಲ್ಲಿರುವ ಕಾಯಿಗಳನ್ನು ಬಾಧಿಸುತ್ತವೆ. ಇದರಿಂದ ಕಾಯಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಪರಿಣಾಮ ಇಳುವರಿ ಕುಂಠಿತಗೊಳ್ಳುತ್ತದೆ. ಸೂಕ್ತ ಕೀಟನಾಶಕ ಬಳಕೆಯಿಂದ ಇದರ ಹತೋಟಿ ಸಾಧ್ಯ. ಈಗ ನಮ್ಮ ಮಿರಿಡ್ ತೆಗಣೆ ಮತ್ತು ಬೆಂಕಿ ಹುಳದ ಬಾಧೆ, ಹೂ ಮೊಗ್ಗು ಮತ್ತು ಕಾಯಿಗಳು ಏನು ಬೆಳವಣಿಗೆ ಹಂತ, ಈ ಒಂದು ಕಾಲಾವಧಿಯಲ್ಲಿ ಈ 2 ಪ್ರಮುಖ ಕೀಟಗಳು ನೇರವಾಗಿ ಹೂ ಮೊಗ್ಗು ಉರುವಲು ಮತ್ತು ಬೆಳವಣಿಗೆ ಹಂತದಲ್ಲಿರುವ ಕಾಯಿಗಳ ಮೇಲೆ ಇವುಗಳ ಬಾಧೆ ಆಗುವುದರಿಂದ ಇವುಗಳ ಹತೋಟಿ ಬಹಳ ಇಲ್ಲಿ ಬಹಳ ಪ್ರಮುಖ ಅನ್ನಿಸ್ತದೆ. ಯಾಕಂತಂದರೆ ಇವುಗಳ ಬಾಧೆಯಿಂದ
ಕಾಯಿಗಳ ಸಂಖ್ಯೆ ಮೇಲೆ ನೇರವಾದ ಪರಿಣಾಮ ಉಂಟಾಗ್ತದೆ. ಈಗ ಮಿರಡಿ ತೆಗನೆ ಈ ಉರುವಿನಲ್ಲೇ ಆಶ್ರಯ ಪಡೆದು ರಸ ಹೀರುವುದರಿಂದ ಉರುಳು ಉದುರಿ ಹೋಗಿ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅದೇ ರೀತಿ ನಮಗೆ ಬೆಂಕಿ ಹುಳು ಇದು ತನ್ನ ಆಳ ಇದು ಅಂಡಾನಾಳದಿಂದ ಈ ಹೂ ಮೊಗ್ಗಿನಲ್ಲಿ ತನ್ನ ತತ್ತಿಗಳನ್ನು ಇಡುವುದರಿಂದ ತತ್ತಿಗಳಿಂದ ಹೊರಬಂದಂಥ ಮರಿಗಳು ಈ ಮೊಗ್ಗಿನ ಒಳಗಿನ ತಿರಳನ್ನು ತಿಂದು ಅವು ಅಂಥ ಮೊಗ್ಗುಗಳು ಕಾಯಿಗಟ್ಟದೆ ಏನು ಕಾಯಿಗಳ ಸಂಖ್ಯೆ ಕಡಿಮೆಯಾಗಿ ಇಳುವರಿ ಮೇಲೆ ನೇರುವಂಥ ಪರಿಣಾಮ ಉಂಟಾಗ್ತದೆ. ಅಸಪೇಟ್ ಕೀಟನಾಶಕವನ್ನು ಪ್ರತಿ 10 ಲೀಟರ್ ನೀರಿಗೆ 10 ಗ್ರಾಮದಂತೆ ಅಥವಾ ನಾವು ಇಲ್ಲಿ ಪ್ರೊಫೈನಫಾಸ್ ಪ್ರತಿ ಲೀಟರ್ ನೀರಿಗೆ ಅಥವಾ 10 ಲೀಟರ್ ನೀರಿಗೆ 20 ಮಿಲಿ ಅಂತೆ, ಅದರ ಜೊತೆಗೆ DDVP ಪ್ರತಿ 10 ಲೀಟರ್ನಿಗೆ 5 ಮಿಲಿ ಅಂತೆ, ಈ ಎರಡೂ ಮಿಕ್ಸರನ್ನು ಮಾಡಿ ಸಿಂಪಡಣೆ ಮಾಡುವುದರಿಂದ ಈ ಎರಡೂ ಕೀಟಗಳನ್ನು ನಾವು ಇವತ್ತು ಭಾಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದು ಅಲ್ಲದೆ ವಿಶೇಷವಾಗಿ ಬೆಂಕಿ ಹುಳದ ಹತೋಟಿಗೆ ಪ್ರತಿ 10 ಲೀಟರ್ನಿಗೆ 20 ಮಿಲಿ ಮೆಲಾಥಿಯನ್ ಕೀಟನಾಶಕವನ್ನು ಬಳಸಿ ಈ ಬೆಂಕಿ ಹುಳವನ್ನು ನಾವು ಇಲ್ಲಿ ಹತೋಟಿ ಮಾಡಬಹುದು. ಕಾಯಿಕೊರಕ ಕೀಟ ಹತ್ತಿಗೆ ಬಾಧಿಸುವ ಮತ್ತೊಂದು ಪ್ರಮುಖ ಕೀಟವಾಗಿದೆ. ಅದರಲ್ಲೂ ಗುಲಾಬಿ ಕಾಯಿಕೊರಕ ಬಾಧೆ ಇತ್ತೀಚೆಗೆ ಹೆಚ್ಚಾಗಿದೆ. ಇದು ಕಾಯಿಯ ಒಳಗೆ ಇರುವುದರಿಂದ ಕೀಟನಾಶಕ ಸಿಂಪರಣೆ ಉಪಯುಕ್ತವಲ್ಲ. ಹಾಗಾಗಿ ಕೀಟದ ಮೊಟ್ಟೆನಾಶಕ ಬಳಕೆಯಿಂದ ಇದರ ಹತೋಟಿಯನ್ನು ಕೈಗೊಳ್ಳಬಹುದು. ಗುಲಾಬಿ ಕಾಯಿಕೊರಕ ಬಹಳ ಒಂದು ಇತ್ತಿತ್ತಲಾಗಿ ಕೆಲವು ತಳಿಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದು ನಿರೋಧಕ ಶಕ್ತಿಯನ್ನು ಹೊಂದಿರಬಹುದು ಅಥವಾ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಅಥವಾ ಸಾರಜನಕ ಕೊರತೆಯಿಂದ ಈ ಒಂದು ಕೀಡೆ ಬದುಕುಳಿಯುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ಕೀಡೆಯ ಗುಲಾಬಿ ಕಾಯಿಕೊರಕದ ಹತೋಟಿಗೆ ಪ್ರಮುಖವಾಗಿ ತತ್ತಿಗಳನ್ನು ಕೊಲ್ಲುವಂಥ ಕೀಟನಾಶಕಗಳನ್ನು ನಾವಿಲ್ಲಿ ಬಳಸಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಪ್ರೊಫೆನಫಾಸ್ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಅಥವಾ ಥೈಡ್ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮದಂತೆ ಈ ಕೀಟನಾಶಕಗಳನ್ನು ಬಳಸಿದಾಗ ನಾವು ತತ್ತಿ ಹಂತದಲ್ಲೇ ಗುಲಾಬಿ ಕಾಯಿಕೊರಕವನ್ನು ನಾವು ಹತೋಟಿ ಮಾಡಬಹುದು. ಮತ್ತು ಕೆಲವು ಕೀಡಿಗಳನ್ನು ಕೊಲ್ಲುವಂಥ ಕೀಟನಾಶಕಗಳು ಅಂತಂದರೆ ಇಲ್ಲೇ ನಾವು ಸೈಪರ್ಮೆಥ್ರಿನ್ ಅಥವಾ ಲ್ಯಾಮ್ಡಾಸೈಲಿಥ್ರಿನ್ ಮುಂತಾದ ಪೈರಥ್ರಾಯ್ಡ್ ಕೀಟನಾಶಕಗಳನ್ನು ಕೂಡ ನಾವು ಪ್ರತಿ ಲೀಟರ್ಗೆ 0.5 ಮಿಲಿ ಅಂತೆ ಬಳಸಿ ಮುಂದೆ ಕೀಡಿಗಳನ್ನು ಕೂಡ ಹತೋಟಿ ಮಾಡಬಹುದು. ಆಕರ್ಷಕ ಬಲೆಗಳು ಕೂಡ ಪರಿಣಾಮಕಾರಿ ಎನಿಸಿವೆ. ಹತ್ತಿ ಕಟಾವಿನ ನಂತರ ಉಳಿಕೆಯನ್ನು ಕಿತ್ತು ಸಾಗಿಸುವುದರಿಂದ ಕೂಡ ಗುಲಾಬಿ ಕಾಯಿಕೊರಕ ಬಾಧೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಈ ಗುಲಾಬಿ ಕಾಯಿಕೊರಕದ ಪತಂಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಿ ನಾಶಪಡಿಸಲಿಕ್ಕೆ ನಾವು ಇಲ್ಲಿ ಸಾಮೂಹಿಕ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಿ ಪ್ರತಿ ಎಕರೆಗಿಂತೆ 12 ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಂಡು ಪತಂಗಗಳನ್ನು ಆಕರ್ಷಿಸಿ ಇಲ್ಲಿ ನಾಶಪಡಿಸುವುದರಿಂದ ಈ ವಂಶಾಭಿವೃದ್ಧಿಯನ್ನು ನಾವು ಇಲ್ಲಿ ಕುಂಠಿತಗೊಳಿಸಿ ಈ ಕೀಟವನ್ನು ನಾವು ಪರಿಣಾಮಕಾರಿ ಹತೋಟಿ ಮಾಡಬಹುದು. ಇದು ಅಲ್ಲದೆ ನಾವು ಸಾಧ್ಯವಾದಷ್ಟು ಬೇಗನೆ ಹತ್ತಿ ಬಿಡಿಸುವುದು ಮುಕ್ತಾಯವಾದ ನಂತರ ಹತ್ತಿ ಗಿಡಗಳನ್ನು ಬೆಳೆಯನ್ನು ಕ್ಷೇತ್ರಗಳಲ್ಲೇ ಬಿಡದೆ ಕಿತ್ತು ಸಾಧ್ಯವಾದಷ್ಟು ಬೇಗನೆ ಅವುಗಳನ್ನು ಕಿತ್ತು ಶೇಖರಣೆ ಮಾಡಬೇಕು. ಆಮೇಲೆ ಮುಂದಿನ ಒಂದು ಬೇಸಿಗೆ ಹಂಗಾಮಿಗೆ ಯಾವುದೇ ಪರಿಸ್ಥಿತಿಗೂ ಅವನ್ನ ಬೆಳೆಯನ್ನು ಮುಂದುವರಲಿಕ್ಕೆ ಬಿಡಕೂಡದು. ಈ ಒಂದು ಕ್ರಮಗಳನ್ನು ಅನುಸರಿಸಿದಲ್ಲಿ ನಾವು ಗುಲಾಬಿ ಕಾಯಿಕೊರಕವನ್ನು ಬಹಳ ಪರಿಣಾಮಕಾರಿಗೆ ಹತೋಟಿ ಮಾಡಬಹುದು. ಎಲ್ಲ ಕೀಟಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾದಲ್ಲಿ ಬೇಗ ಹತ್ತಿ ಬಿತ್ತುವುದು, ಸುಧಾರಿತ ತಳಿಗಳ ಬೀಜೋಪಚಾರ ಮಾಡಿದ ಬೀಜಗಳನ್ನೇ ಬಳಸುವುದು, ಪ್ರತಿ 20 ಸಾಲಿಗೆ 1 ಸಾಲು ಬೆಂಡೆ ಬಿತ್ತನೆ ಮಾಡುವುದು ಮುಂತಾದವು ಉಪಯುಕ್ತ ಕ್ರಮಗಳೆನಿಸಿವೆ. ಹತ್ತಿ ಬೆಳೆಯನ್ನು ಸಾಧ್ಯವಾದಷ್ಟು ಬೇಗನೆ ನಾವು ಬಿತ್ತನೆಯನ್ನು ಕೈಗೊಳ್ಳಬೇಕು. ಬಿತ್ತುವ ಸಮಯದಲ್ಲಿ ನಾವು ಶಿಫಾರಸಿತ ತಳಿಗಳನ್ನೇ ಅಂದರೆ BT ಹತ್ತಿ ಅದು ಬೀಜೋಪಚಾರ ಮಾಡಿದಂಥ BT ಹತ್ತಿ ತಳಿಗಳನ್ನೇ ಉಪಯೋಗಿಸಿ ಮಾಡಬೇಕು. ಮತ್ತು ಬಿತ್ತುವ ಹಂತದಲ್ಲಿ ಪ್ರತಿ 20 ಸಾಲಿಗೆ 1 ಸಾಲಂತೆ ಬೆಂಡೆಯನ್ನು ಬಿತ್ತನೆ ಮಾಡಬೇಕು. ಇದರ ಜೊತೆಗೆ ಶಿಫಾರಸುಪಡಿಸಿದ ಕೀಟನಾಶಕಗಳನ್ನು ಮಾತ್ರ ನಾವಿಲ್ಲಿ ಬಳಸಬೇಕು. ಮತ್ತು ಕೀಟನಾಶಕಗಳನ್ನು ಆ ಕೀಟಗಳ ಒಂದು ಆರ್ಥಿಕ ಗರಿಷ್ಠ ಮಿತಿಯ ಮೇರೆಗೆ ಮಾತ್ರ ಅಗತ್ಯ ಏನು ಅವಶ್ಯಕತೆಗನುಸಾರವಾಗಿ ಮಾತ್ರ ಕೀಟನಾಶಕಗಳನ್ನು ಇಲ್ಲಿ ಬಳಸಬೇಕು. ಹತ್ತಿ ಬೆಳೆಗಾರರು ಆರಂಭಿಕ ಹಂತದಿಂದಲೇ ಹತ್ತಿಯನ್ನು ಬಾಧಿಸುವ ಕೀಟಗಳನ್ನು ತಜ್ಞರ ಶಿಫಾರಸಿನ ಮೇರೆಗೆ ಕೀಟನಾಶಕ ಬಳಸಿ ಮತ್ತು ಇತರ ಸಮಗ್ರ ಪೀಡೆನಾಶಕ ಉಪಾಯಗಳನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿ ಕೀಟಗಳನ್ನು ನಿರ್ವಹಣೆ ಮಾಡಿ ಉತ್ತಮ ಇಳುವರಿ ಪಡೆಯಬಹುದು.
ಸಕಲ ಜೀವ ಸಂಕುಲಗಳಿಗೂ ನೀರೇ ಆಧಾರ. ಕೃಷಿಗೆ ಇದೊಂದು ಮೂಲ ಪರಿಕರವೂ ಹೌದು. ಪ್ರಸ್ತುತ ರಾಜ್ಯದಲ್ಲಿ ಮಳೆಯಲ್ಲಿ ಉಂಟಾಗುತ್ತಿರುವ ಏರಿಳಿತಗಳ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮಾಡುತ್ತಾ ಹೇಗೆ ಬರವನ್ನ ಗೆಲ್ಲಬಹುದು ಎಂಬ ಬಗ್ಗೆ ಇತ್ತೀಚೆಗೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಬೆಂಗಳೂರು ಇವರು ಸಂಯುಕ್ತವಾಗಿ ಬರ ನಿರ್ವಹಣೆ ಜಾಣ್ಮೆ, ನೆಲ ಜಲ ಸಂರಕ್ಷಣೆ ಕುರಿತ ಮಾಧ್ಯಮ ಕಾರ್ಯಾಗಾರವನ್ನು ಚಿತ್ರದುರ್ಗದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಕಚೇರಿ ಇವರುಗಳ ಸಹಯೋಗದಲ್ಲಿ ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ಕಳೆದ 2-3 ವರ್ಷಗಳಿಂದ ಬರ ಅನುಭವಿಸ್ತಾ ಇದೆ. ವಾಡಿಕೆಯ ಮಳೆ ಬರ್ತಾ ಇಲ್ಲ, ಬಂದರೂ ಅಕಾಲಿಕ ಮಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಹೊತ್ತಿನಲ್ಲಿ ಬರ ಗೆಲ್ಲುವ ತಂತ್ರ ಯಾವುದು ಅಂತ ಸಾಮಾನ್ಯರೆಲ್ಲ ಪ್ರಶ್ನೆ ಮಾಡ್ತೀವಿ, ನಾವು ಹೇಗೆ ಬರ ಗೆಲ್ಲೋದು ಅಂತ. ನೋಡಿ, ಕಳೆದ 40 ವರ್ಷಗಳಲ್ಲಿ ನಮ್ಮ ವಿಕೇಂದ್ರೀಕೃತ ನೀರಾವರಿ ವ್ಯವಸ್ಥೆ ನಂಬಿಕೊಂಡಿದ್ದ ಕರ್ನಾಟಕ ಇವತ್ತು ಕಾಲುವೆ ಕರ್ನಾಟಕ ಆಗಿದೆ. ಅಂದರೆ ನದಿ ಅಣೆಕಟ್ಟುಗಳ ಮೂಲಕ ಕೃಷಿ ನೀರಾವರಿಯ ನಾವು ನೋಡ್ತಾ ಇದ್ದೀವಿ. ಹಿಂದೆ ಹೇಗೆ ಕೆರೆಗಳಿತ್ತೋ ಆ ಕೆರೆಗಳಿದ್ದ ಸಂದರ್ಭದಲ್ಲಿ ಅಲ್ಲಲ್ಲಿ ಬಿದ್ದ ಮಳೆ ನೀರು ಅಲ್ಲಿ ಶೇಖರಣೆ ಆಗುವಂಥ ವ್ಯವಸ್ಥೆಗಳಿತ್ತು, ಅಂತರ್ಜಲ ಏರಿಕೆಯ ಒಂದು ಅವಕಾಶ ಇತ್ತು. ನೀರಾವರಿಯ ಇಲ್ಲಿ ನಾವು ಯಾವಾಗ ಕಾಲುವೆಯನ್ನು ಕೊಳವೆ ಬಾವಿಯನ್ನು ನಂಬ್ತಾ ಹೋದವೋ ಆಗ ನಮ್ಮ ಪಾರಂಪರಿಕ ಜಲಮೂಲ ಅಂತ ಹೇಳ್ತೀವಿ ಕೆರೆಗಳನ್ನು ಮರಿತಾ ಹೋದ್ವಿ, ಹೂಳು ತುಂಬಿತು. ಇದೆಲ್ಲ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ವಿ. ಇವತ್ತು ಮಳೆ ಸುರಿದ್ರೂ ಕೂಡ ನೀರು ಕೆರೆಗೆ ಹೋಗ್ತಾ ಇಲ್ಲ, ಹಾಗಾಗಿ ಅಂತರ್ಜಲ ಅಭಿವೃದ್ಧಿಯ ಅವಕಾಶಗಳು ಕಡಿಮೆ ಆಗಿದೆ. ರೈತರು ಜಲ ಸಂರಕ್ಷಣೆಗಾಗಿ ನೂತನ ವಿಧಾನಗಳಲ್ಲದೆ ನಮ್ಮ ಸುತ್ತಮುತ್ತ ಇರುವ ತಂತ್ರಗಳನ್ನು ಬಳಸಿಕೊಂಡು ಸಾಂಪ್ರದಾಯಿಕ ಜಲಮೂಲಗಳಾದ ಕೆರೆಕಟ್ಟೆಗಳಿಗೆ ನೀರನ್ನು ಹರಿಸಬೇಕು. ಅಲ್ಲದೆ ಅರಣ್ಯೀಕರಣದಿಂದಲೂ ನೀರು ಹರಿಯುವುದನ್ನು ತಪ್ಪಿಸಬಹುದಾಗಿದೆ. ಎಷ್ಟು ಬರ್ತಾ ಇದೆ ಮಳೆ ಲೆಕ್ಕ ಹಾಕಬೇಕು ನಾವು. ಒಂದು ಚದರ್ ಮೀಟರ್ ಜಾಗದಲ್ಲಿ 1 mm ಮಳೆ ಬಿದ್ದರೆ 1 liter ನೀರಾಗುತ್ತೆ. ಚಿತ್ರದುರ್ಗದ ಅಂಥ ಊರಲ್ಲಿ 500 mm ಮಳೆ ಆಗುತ್ತೆ ಅಂದರೆ ಒಂದು ಚದರ ಮೀಟರ್ ಜಾಗದಲ್ಲಿ 500 liter ಆಗುತ್ತೆ. ಒಂದು ಎಕರೆನಲ್ಲಿ 25-30 lakh liter ನೀರಾಗುತ್ತೆ. ಇಷ್ಟೊಂದು ನೀರು ಹರಿದು ಓಡಿ ಹೋಗುವಾಗ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನು ಹೊಲದಲ್ಲಿ ಕೃಷಿ ಹೊಂಡಗಳ ಮೂಲಕ ಉಳಿಸ್ಬೋದು, ಕೆರೆಗಳ ಮೂಲಕ ಉಳಿಸ್ಬೋದು, ಅರಣ್ಯೀಕರಣ ಒಂದಿಷ್ಟು ಮರಗಳನ್ನು ಬೆಳೆಸೋದ್ರ ಮೂಲಕವಾಗಿ, ಒಂದಿಷ್ಟು ಸಾವಯವ ವಸ್ತುವನ್ನು ಭೂಮಿಗೆ ಸೇರಿಸೋದ್ರ ಮೂಲಕವಾಗಿ ನೀರಿಡುವ ಶಕ್ತಿಯನ್ನು ಭೂಮಿಗೆ ಕೊಡುವಂಥದ್ದು. ಹೀಗೆ ಪ್ರತಿ ಎಕರೆಯಲ್ಲಿ ಬೀಳೋ ನೀರನ್ನು ಹೇಗೆ ಉಳಿಸ್ತೀವಿ ಅನ್ನೋದ್ರ ಮೇಲೆ ನಾವು ಗೆಲ್ಲುವಂಥ ತಂತ್ರ ಅನುಸರಿಸುವಂಥದ್ದು, ಮತ್ತು ನೀರು ಕಡಿಮೆ ಬಳಸುವ ಬೆಳೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಬರವನ್ನು ಎದುರಿಸಲು ರೈತರು ಜಮೀನಿನಲ್ಲಿ ನೀರನ್ನು ಇಂಗಿಸುವ ಕಡೆಗೆ ಆಸಕ್ತಿ ವಹಿಸಬೇಕು. ಅಲ್ಲದೆ ತೋಟಗಳಲ್ಲಿ ಹೆಚ್ಚು ತೇವಾಂಶ ಕಾಯ್ದುಕೊಳ್ಳಲು ಮರಳಿನ ಮುಚ್ಚಿಗೆ ಮಾಡಬೇಕು. ಅಡಿಕೆ ಮರಗಳಿಗೆ ಮರಳಿನ ಮುಚ್ಚಿಗೆಗಳನ್ನು ಮಾಡ್ತಾರೆ ಪಾತಿಗೆ. ಮರಳಿನ ಮುಚ್ಚಿಗೆ ಮಾಡೋದ್ರಿಂದ ನೀರು ನಿಧಾನವಾಗಿ ಇಂಗುತ್ತೆ. ಭಾಳ ಹೊತ್ತು, ಭಾಳ ದಿನಗಳ ಕಾಲ, ಸುದೀರ್ಘ ಅವಧಿಯಲ್ಲಿ ತೇವಾಂಶ ಬುಡದಲ್ಲಿರುತ್ತೆ. ಅಂದರೆ ಒಟ್ಟಾರೆ ಅಂಶಗಳೇನು ಅಂತಂದರೆ, ಈ ನಮ್ಮ ಪಾರಂಪರಿಕ ಕೃಷಿ ಜ್ಞಾನವನ್ನು ಪುನರುತ್ಥಾನ ಮಾಡಿದರೆ, ಅವುಗಳನ್ನು ದಾಖಲು ಮಾಡುತ್ತ ಪ್ರಯತ್ನಗಳಾದರೆ, ನಮಗೆ ದೊಡ್ಡ ದೊಡ್ಡ ತಂತ್ರಜ್ಞಾನಗಳು, ದೊಡ್ಡ ದೊಡ್ಡ ಯೋಜನೆಗಳಿಗಿಂತ ಹೆಚ್ಚಾಗಿ ನಮ್ಮೊಳಗಿನ ಪಾರಂಪರಿಕ ತಂತ್ರಜ್ಞಾನಗಳಿಂದಲೇ ನಾವು ಬರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬರನ ಪೂರ್ತಿ ತಡೆಯೋಲಿಕ್ಕೆ ಆಗದಲ್ಲೇ ಇದ್ದರೂ ಕೂಡ ನಿರ್ವಹಣೆ ಮಾಡೋಕ್ಕೆ ನಮ್ಮಲ್ಲೇ, ನಮ್ಮ ಅಕ್ಕಪಕ್ಕದಲ್ಲೇ ಕೂಡ ಸಾಕಷ್ಟು ಯಶೋಗಾಥೆಗಳಿವೆ. ರೈತರು ಅಳವಡಿಸಕ್ಕಂಥ ಕೆಲವೊಂದು ಈ ಬರ ನಿರೋಧಕ ಜಾಣ್ಮೆ ಮಾಡ್ಕೊಳ್ತಕ್ಕಂಥ ರೈತರುಗಳು ಸಾಕಷ್ಟು ಜನ ಇದ್ದಾರೆ. ಅವರನ್ನ ನೋಡಿ ಅನುಸರಿಸಿದ್ರು ಕೂಡ ಇವತ್ತು ನಾವು ಪರಿಣಾಮಕಾರಿಯಾಗಿ ಬರವನ್ನು ನಿರ್ವಹಿಸಬಹುದು. ರೈತರು ನೀರಿನ ಸದ್ಬಳಕೆ ಮಾಡಬೇಕಾದರೆ ಲಭ್ಯ ಜಲ ಸಂಪನ್ಮೂಲಕ್ಕೆ ಅನುಗುಣವಾಗಿ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು. ಸಮಗ್ರ ಕೃಷಿ ಅಳವಡಿಸಿಕೊಳ್ಳೋದು ರೈತರಲ್ಲಿ ಹೇಗೆ ಬರಬೇಕು, ಇದು ನಮ್ಮ ಪರಂಪರಾಗತವಾಗಿ ಬಂದಂಥ ಪದ್ಧತಿ. ಇದು ಇದರಲ್ಲಿ ಹೊಸದೇನಿಲ್ಲ. ಇತ್ತೀಚಿನ ದಿನವು ಆಧುನಿಕತೆಗೆ ನಾವು ಆಕರ್ಷಿತರಾಗಿ ಮರುಳಾಗಿ ಇವತ್ತು ಹೊಸ ಬೆಳೆಗಳನ್ನು ನಾವು ಆಹ್ವಾನಿಸಿಕೊಂಡು ಇವತ್ತು ಹಳೆಯ ಪದ್ಧತಿನ ಮರೆತಿದ್ದೀವಿ. ನಾವು ಇದರ ಪರಿಣಾಮಗಳನ್ನು ಎದುರಿಸಿರೋದ್ರಿಂದ ನಾವು ಹಳೆಯ ಪದ್ಧತಿಯತ್ತೇ ಒಂದು ಇಣುಕು ನೋಟ ಮಾಡಬೇಕು ಅಂದರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬೇಕು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯ ಬೆಳೆಗಳು ನಾವತ್ತು ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮಲ್ಲಿ ಈಗಾಗಲೇ ನಮಗೆ ಗೊತ್ತಿರಾಗಿ ತೆಂಗಿನ ತೋಟ ಇದ್ದೇ ಇರುತ್ತೆ. ತೆಂಗಿನ ತೋಟದಲ್ಲಿ ನಾವು ತೆಂಗು, ಅಡಿಕೆ, ಬಾಳೆ, ಅದೇ ರೀತಿ ಇವತ್ತು ದಾಳಿಂಬೆ, ಇದೇ ರೀತಿ ನಮ್ಮಲ್ಲಿ ಕಡಿಮೆ
ನೀರನ್ನು ತೆಗೆದುಕೊಳ್ಳುವಂಥ ಬೆಳೆಗಳತ್ತ ನಾವು ಹೆಜ್ಜೆ ಇಡಬೇಕು. ಅದರಲ್ಲಿ ಆ ನಿಟ್ಟಿನಲ್ಲಿ ನಿಂಬೆ ಆಗ್ಬೋದು, ನೇರಳೆ ಆಗ್ಬೋದು, ಹಲಸು, ಈ ರೀತಿಯ ನಾವು ವಿವಿಧ ರೀತಿಯ ಬೆಳೆಗಳನ್ನು, ತೋಟಗಾರಿಕಾ ಬೆಳೆಗಳನ್ನು ನಮ್ಮ ಹೊಲಗಳಲ್ಲಿ ಬೆಳೆಸೋದ್ರಿಂದ ಕೂಡ ವೈವಿಧ್ಯತೆಯನ್ನು ಕಾಪಾಡಿ ಮತ್ತು ನಮಗೆ ಸೂಕ್ತವಾದ ಲಾಭವನ್ನು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಬರೀ ಮೆಕ್ಕೆಜೋಳ ಒಂದನ್ನೇ ನಾವು ಮಾರು ಹೋಗಿದ್ವಿ. ಮೆಕ್ಕೆಜೋಳದ ಜೊತೆಗೆ ನಾವು ಇವತ್ತು ರಾಗಿ, ಜೋಳ, ತೃಣಧಾನ್ಯಗಳೇನಿದೆ, ಇವತ್ತು ಸಿರಿಧಾನ್ಯ ಅಂತ ಏನು ಕರಿತೀವಿ, ಈ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ವೈವಿಧ್ಯತೆಯನ್ನು ಕಾಪಾಡುವ. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿ ನೀರಿನ ಸಮರ್ಪಕ ಬಳಕೆಯ ಬಗ್ಗೆ ಚರ್ಚೆ ನಡೆಸಿದರು. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ನ್ಯಾರೋಕ್ಯಾಸ್ಟ್ ಬೆಂಗಳೂರು, ಇನ್ಸ್ಟಾಗ್ರಾಂ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।